ನಮಸ್ಕಾರ ನಾನ್ ಶರಣ್ಯ ಸೊಳ್ಳೆ ಕಚ್ಚಿದಾಗ ನಮ್ಗೆ ಯಾಕೆ ತುರ್ಕೆ ಆಗುತ್ತೆ ಅಂತ ಯಾವತ್ತಾದ್ರೂ ನಿಮ್ಗೆ ಡೌಟ್ ಬಂದಿದ್ಯಾ ಈ ವಿಡಿಯೋ ಅಲ್ಲಿ ನಿಮ್ಗೆ ಉತ್ತರ ಸಿಗುತ್ತೆ ಸೊಳ್ಳೆಯ ಬಾಯ ಮುಂಭಾಗ ಶಾರ್ಪ್ ಆಗಿರುತ್ತೆ ಅಲ್ವಾ ಅದನ್ನ ಪ್ರೊಬೋಸಿಸ್ ಅಂತ ಕರಿತೀವಿ ಅದ್ರಿಂದಾನೇ ಅದು ನಮ್ನ ಕಚ್ಚಿ ರಕ್ತನ ಹೀರ್ಕೊಳ್ಳುತ್ತೆ ಸೊಳ್ಳೆ ನಮ್ನ ಕಚ್ಚಿ ರಕ್ತನ ಹೀರ್ಕೋತಿರ್ಬೇಕಾದ್ರೆ ಅದರ ಜೊಳ್ಳನ ನಮ್ಮ ರಕ್ತದಲ್ಲಿ ಬಿಡುತ್ತೆ ಅದರಲ್ಲಿ ತುಂಬಾ ಎನ್ಸೈಮ್ಸ್ ಅಂದ್ರೆ ಕಿಣ್ವಗಳಿರುತ್ತೆ ಆ ಕಿಣ್ವಗಳು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ರಕ್ತನ ಹೆಪ್ಪು ಗಟ್ಟೆ ತರ ನೋಡ್ಕೊಳ್ಳುತ್ತೆ ಮತ್ತೆ ನಮ್ಮ ರಕ್ತ ಹರಿಯುವಿಕೆಯನ್ನ ಹೆಚ್ಚಿಸುತ್ತೆ ಚೆನ್ನಾಗಿ ಹರಿಯೋ ತರ ಹೆಚ್ಚುತ್ತೆ ಇದರಿಂದನೆ ನಮ್ಗೆ ತುರ್ಕೆ ಆಗುತ್ತೆ ಕೆಲವು ಸೊಳ್ಳೆಗಳಿರುತ್ತೆ ಅದು ಅನಸ್ತೇಶಿಯ ತರ ಅದು ಹಾಕಿದಾಗ ಅಂದ್ರೆ ಅದು ಕಚ್ಚಿದಾಗ ನಮಗೆ ಗೊತ್ತಾಗಲ್ಲ ಅದು ಕಚ್ಚಿ ಹೋದ್ಮೇಲೆ ಆ ಜಾಗದಲ್ಲಿ ಮಾತ್ರ ನಮ್ಗೆ ತುರ್ಕೆ ಇರುತ್ತೆ ಮತ್ತೆ ಆ ಪ್ರೊಬೋಸಸ್ ಯಾವ್ದ್ರಿಂದ ಆಗಿದೆ ಅಂದ್ರೆ ಆರು ಸ್ಟೈಲೆಟ್ಸ್ ಅಂತ ಹೇಳ್ತೀವಿ ಅದು ಸೂಜಿ ತರ ಆರು ಸ್ಟೈಲೆಟ್ಸ್ ಅದರಿಂದ ಈ ಪ್ರೊಬೋಸಸ್ ಆಗಿದೆ ಇದು ನಮ್ಮ ವೈದ್ಯಕೀಯ ವಿಜ್ಞಾನಿಗಳಿಗೆ ಸ್ಫೂರ್ತಿನ ಕೊಟ್ಟಿದೆ ಏನಕ್ಕೆ ಅಂತ ಹೇಳಿದ್ರೆ ಇದರಿಂದಾನೇ ಅವರು ಕಡಿಮೆ ನೋವು ಆಗುವ ಸೂಜಿಗಳನ್ನೆಲ್ಲ ತಯಾರಿಸಕ್ಕೆ ಮುಂದಾಗ್ತಾರೆ ಇತರ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕಂತ ಹೇಳಿದ್ರೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು